ಬೆಳಿಗ್ಗೆ ತಾನೆ ಚೆನ್ನಾಗಿದ್ರಲ್ರಿ, ಇದ್ದಕ್ಕಿದ್ದಂಗೆ ಏನಾಯ್ತು ನಿಮ್ಗೆ? ಅದು ಈ ತರ ವಿಚಿತ್ರವಾದ ವೇಷ ಹಾಕೊಂಡು ಯಾಕೆ ಚೆನ್ನಾಗಿಲ್ವಾ? ಡ್ರೆಸ್ ಏನೋ ಚೆನ್ನಾಗಿದೆ, ಬಟ್ ನಿಮ್ಗಂತೂ ಡಬ್ಬಾ ತರ ಕಾಣಿಸ್ತಿದೆ. ಈ ಹಳ್ಳಿಗಳ ಕಡೆ ಹೊಲ ಗದ್ದೆಯಲ್ಲಿ ಬೊಂಬೆ ನಿಲ್ಲಿಸ್ತಾರಲ್ಲ, ಹಿಂಗೆ ಡಿಟ್ಟು ಹಂಗೆ ಕಾಣಿಸ್ತಿದ್ದೀರ. ಹಿಂಗ್ ನಗ್ಬೇಡ, ನಂಗ್ ಕೆಟ್ಟ ಕೋಪ ಬರುತ್ತೆ. ಸಾರಿ ಸಾರಿ, ಆದ್ರೂ ನಿಮ್ ವೇಷ ನೋಡಿ ಸಾರಿ ಸಾರಿ. ನೀವೆಲ್ಲ ಹೆಂಗ್ ಕಾಣಿಸ್ತಿದ್ರೆ ಗೊತ್ತಾ, ಈ ದೊಡ್ಡಕೆರೆ ಹೇಳಿಂದ ತಪ್ಪಿಸ್ಕೊಂಡು ದೊಗಳೆ ದೊಗಳೆ ಬಟ್ಟೆ ಹಾಕೊಂಡ್ ಬಂದ್ ನಿಂತಿರ್ತಾರಲ್ಲ, ಡಿಟ್ಟು ಹಂಗೆ ಕಾಣಿಸ್ತಿದ್ದೀರ. ರೀ ರೀ ರೀ, ಬೇಜಾರ ಮಾಡ್ಕೋಬೇಡ್ರಿ. ನೀವು ಸಡನ್ ಆಗಿ ಈ ಥರ ಎಲ್ಲ ಶಾಕ್ ಕೊಟ್ರೆ ನನಗೆ ಗಾಬರಿ ಆಗಲ್ವಾ? ಶಾಕ್ ಅಲ್ಲ, ನಿನ್ ಖುಷಿ ಆಗ್ಲಿ ಅಂತ ಇಷ್ಟೆಲ್ಲ ಸರ್ಕಸ್ ಮಾಡಿದೆ. ಆದ್ರೆ ನೀನು ಹೇಯ್ ನೊಂದ್ಕೋಬೇಡ್ರಿ, ನಾನೇ ನಿಮ್ಮನ್ನ ಆಡ್ಕೊಳ್ಳಿಲ್ಲ. ನೀವ್ ಈ ಥರ ಎಲ್ಲ ಇದ್ರೆ ಒಂಚೂರು ಚೆನ್ನಾಗಿ ಕಾಣಲ್ಲ ಕಣ್ರೆ. ಸಾಲ್ದು ಅಂತ ಈ ಥರ ಫುಡ್ ಎಲ್ಲ ಪ್ರಿಪೇರ್ ಮಾಡೋದು, ಅದನ್ನ ತಿಂದು ನಾನು ಹಾಸ್ಪಿಟ್ಲಿಗೆ ಸೇರ್ಕೊಳ್ಳೋದು, ಇದೆಲ್ಲ ಬೇಕಾ? ಪ್ಲೀಸ್ ಬೇಡ ರೇ, ನಿಮ್ಗಿದೆಲ್ಲ ಸೂಟ್ ಆಗಲ್ಲ. ಮೊದಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ, ನಮ್ಮ ಸೀನಿಯರ್ ಮಾಮೂಲಿ ಆಗಿದ್ರೆ ಚಂದ. ಹೌದಾ? ಮತ್ತೆ ಬೆಳಿಗ್ಗೆ ತಾನೇ ಹೇಳ್ದೆ ನಿಂಗ್ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಳ್ಳೋರಂದ್ರೆ ತುಂಬಾ ಇಷ್ಟ ಅಂತ. ಅಯ್ಯೋ ರೀ, ನೀವಿನ್ನೂ ಅದೇ ಕ್ಯಾಸೆಟ್ ಹಾಕೊಂಡಿದ್ದೀರಾ? ನಾನೇನೋ ತಮಾಷೆ ಮಾಡೋದಕ್ಕೆ ಹೇಳ್ದಪ್ಪ, ಅದನ್ನ ನೀವು ನಿಜವಾಗ್ಲೂ ಮಾಡ್ಬಿಡೋದ? ರೀ ಸೀನಿಯರ್, ಸೀರಿಯಸ್ ಆಗಿ ಹೇಳ, ನಮ್ಮ ಸೀನಿಯರ್ ಏನಿದ್ರು ಟ್ರೆಡಿಷನಲ್ ಫುಡ್ ತಯಾರು ಮಾಡಿಕೊಂಡು ನಮ್ಮ ಅಮ್ಮನ ಥರ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಗೌರಮ್ಮನ ಹಾಗಿದ್ರೇ ಚಂದ. ಮೊದಲು ಹೋಗಿ ಸೀರೆ ಉಟ್ಕೊಂಬನ್ನಿ. ನೀವು ಬರೋ ಅಷ್ಟಲ್ಲೇ ನೀವು ಮಾಡಿರೋ ಈ ಪಾಸ್ತನ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆದರೂ ಪರವಾಗಿಲ್ಲ, ತಿಂದು ಮುಗಿಸ್ತೀನಿ. ಹೋಗ್ರಿ ಹೋಗಿ. ಬೇಕಿತ್ತ ನಿಂಗೆ? ಸಾರಿ ಅಮ್ಮ, ಅಬ್ಬಾಯಿಗೆ ಇಷ್ಟ ಆಗ್ಲಿ ಅಂತ. ನೀ ಏನೇ ದೊಂಬರಾಟ ಮಾಡಿದ್ರು ನನ್ನ ಮಗನ್ಗೆ ಇಷ್ಟ ಆಗೋದಿಲ್ಲ. ನೀ ಇದೆಲ್ಲ ಮಾಡ್ಕೊಂಡ ತಕ್ಷಣ ಚಿಕ್ಕವಳು ಆಗ್ಬಿಡೋದಿಲ್ಲ. ಅವನ್ ಸಂತೋಷಕ್ಕೋಸ್ಕರ ಪ್ರಯತ್ನ ಪಟ್ಟ. ನೀ ಏನೇ ಪ್ರಯತ್ನ ಪಟ್ಟರು ಅಷ್ಟೇ, ನನ್ನ ಮಗ ಹೇಳಿದ್ನಲ್ಲ ನೀನು ನಮ್ಮಮ್ಮನ ಥರ ಅಡುಗೆ ಮಾಡಿಕೊಂಡು ಗೌರವನ್ ಥರ ಇದ್ರೇ ಚಂದ ಅಂತ. ಅರ್ಥ ಆಗ್ಲಿಲ್ವಾ ನಿಂಗೆ? ಅವನು ನಿನ್ನನ್ನು ನನಗೆ ಹೋಲಿಸ್ತಾ ಇದ್ದ. ನಿನಗೆ ನಮ್ಮಮ್ಮನಷ್ಟೇ ವಯಸ್ಸಾಗಿದೆ, ನೀನು ಅವಳ ಥರನೇ ಬೇಯಿಸ್ಕೊಂಡು ಸೀರೆ ಉಟ್ಕೊಂಡು ಮನೇಲಿ ಬಿದ್ದಿರು ಅಂತಂತಿದ್ದಾನೆ. ಸಾಧ್ಯನೇ ಇಲ್ಲ, ಅವನ ಮನ್ಸಲ್ಲಿ ಇಲ್ದಿದ್ರು ನೀವೇ ಎಲ್ಲ ಕ್ರಿಯೇಟ್ ಮಾಡ್ತಿದ್ದೀರ. ನಾನೇ ಹೋಗಿ ಅವನ್ ಕೇಳ್ತೀನಿ. ಕೇಳ್ಬಿಟ್ರೆ ಅವನ್ ಹೇಳ್ಬಿಡ್ತಾನ? ಕಡೆ ಪಕ್ಷ ನಿನ್ ವಯಸ್ಸಾದ್ರೂ ನಿನಗ್ ಗೊತ್ತಾಗ್ಬೇಡ್ವಾ? ನೋಡಕ್ ಆಂಟಿ ತರ ಇದೀಯ. ನನ್ ಮಗನ ಜೊತೆ ಸೇರ್ಕೊಂಡು ಕಾಲೇಜ್ ಹುಡುಗಿ ತರ ಆಡ್ತಿದ್ರೆ ಅವನ್ ಮಗ್ನ ಇನ್ನೇನ್ ಮಾಡ್ತಾನೆ ಹೇಳು? ಬಿಡು,
ಈ ಸೂಕ್ಷ್ಮ ಎಲ್ಲ ನಿನ್ಗೆ ಅರ್ಥ ಆಗಿದ್ದಿದ್ರೆ ನೀ ಮನೇಲಿ ಇಷ್ಟೊತ್ತು ಇರ್ತಾನೆ ಇರಲಿಲ್ಲ. ಎಲ್ಲ ನಮ್ಮ ಗ್ರಹಚಾರ. ಬೈಕ್ ತಕ್ಕ ಜೋಡಿನೇ ಅಲ್ಲ ರಂಗ.